ಕ್ಷಣಿಕವಾದ ಆನಂದವನ್ನು ಪಡೆಯಲು ಹಣವನ್ನು ಬೇಕಾಬಿಟ್ಟಿ ವ್ಯರ್ಥ ಮಾಡಿದ ಮನುಷ್ಯ ಮುಂದೊಂದು ದಿನ ಅದೇ ಹಣವನ್ನು ಯೋಚಿಸಿ ಸಂಕಟ ಪಡುವ ದಿನ ಬಂದೇ ಬರುತ್ತದೆ. ಸದ್ದಿಲ್ಲದೆ ಸಾಧನೆ ಮಾಡಿಬಿಡು, ಇಂದು ನಿನ್ನ ಫೋನ್ ನಂಬರ್ ಬೇಡ ಎಂದವರು ನಾಳೆ ನಿನ್ನ ವಿವರಕ್ಕಾಗಿ ಗೂಗಲ್ನಲ್ಲಿ ಹುಡುಕುವಂತಾಗಲಿ. ಖುಷಿ ಪಡುತ್ತಾ ಜೀವನದಲ್ಲಿ ಮಾಡಿದ ತಪ್ಪುಗಳನ್ನು ಒಂದಲ್ಲ ಒಂದು ದಿನ ದುಃಖ ಪಡುತ್ತಾ ಅನುಭವಿಸಲೇಬೇಕು. ತುಂಬ ಇಷ್ಟಪಟ್ಟಾಗ ಸಿಗೋದು ನೋವು, ತುಂಬ ನೋವಾದಾಗ ಸಿಗೋದು ತಿಳುವಳಿಕೆ, ತುಂಬ ತಿಳುವಳಿಕೆ ಬಂದಾಗ ಸಿಗೋದು ಅನುಭವ. ಆ ಅನುಭವವೇ ಜೀವನ. ಮನುಷ್ಯ ಸತ್ತರೆ ಆ ಮನುಷ್ಯನಿಗೆ ಬಿಟ್ಟು ಬೇರೆ ಎಲ್ಲರಿಗೂ ಗೊತ್ತಾಗುತ್ತದೆ. ಆದರೆ ಮನಸ್ಸು ಸತ್ತರೆ ಆ ಮನುಷ್ಯನಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗುವುದಿಲ್ಲ. ನಗುವ ಮನಸ್ಸು ನಿನ್ನದು, ನಗಿಸೋ ಮನಸ್ಸು ನನ್ನದು. ಹಾಗಾಗಿ ನೀನು ನಗುತ್ತಾರು. ಮೌನದ ಹಿಂದಿರುವ ಮಾತನ್ನು, ನಗುವಿನ ಹಿಂದಿರುವ ನೋವನ್ನು, ಕೋಪದ ಹಿಂದಿರುವ ಕಾಳಜಿಯನ್ನು ಅರ್ಥ ಮಾಡಿಕೊಳ್ಳುವವರೇ ನಿಜವಾದ ಆತ್ಮೀಯರು. ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಎದುರಿಸುತ್ತಾರೆ. ನಮಗೆ ಬೆಲೆ ಕೊಡದೇ ಇರುವವರನ್ನು ಬಿಟ್ಟು ಬಿಡಬೇಕು. ನಮಗೆ ಬೆಲೆ ಕೊಟ್ಟವರನ್ನು ಬೆಟ್ಟದಷ್ಟು ಪ್ರೀತಿಸಬೇಕು. ನಮಗೆ ನಗುವುದನ್ನು ಎಲ್ಲರೂ ಕಲಿಸುತ್ತಾರೆ, ಆದರೆ ಅಳುವುದನ್ನು ಮಾತ್ರ ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದವರು ಕಲಿಸುತ್ತಾರೆ. ಕಷ್ಟಪಟ್ಟು ದುಡಿದವನಿಗೆ ಮಾತ್ರ ಹಣದ ಬೆಲೆ ಗೊತ್ತು, ಇಷ್ಟಪಟ್ಟು ಪ್ರೀತಿಸಿದವನಿಗೆ ಮಾತ್ರ ಪ್ರೀತಿಯ ಬೆಲೆ ಗೊತ್ತು. ಒಂದು ಹೆಣ್ಣಿನ ಜೀವನ ಬಂಗಾರ ಆಗಬೇಕೆಂದರೆ ಕೈ ಹಿಡಿಯುವವನು ಬಂಗಾರದಿಂದ ಪ್ರೀತಿ ತೋರಿಸಬೇಕು. ಕೆಜಿಗಟ್ಟಲೆ ಬಂಗಾರ ತಂದು ಕೊಟ್ಟರೂ ಹೆಣ್ಣು ಒಲಿಯುವುದಿಲ್ಲ. ಬಂಗಾರದಂತಹ ಪ್ರೀತಿ ತೋರಿಸಿದರೆ ಒಲಿಯದ ಹೆಣ್ಣೇ ಇಲ್ಲ. ನೀರಲ್ಲಿ ಬರೆದ ಹೆಸರು, ಹಣೆಯಲ್ಲಿ ಬರೆದ ಬರಹ ಕಾಣಿಸುವುದು ಬರೆದವರಿಗೆ ಮಾತ್ರ. ಜೀವನಕ್ಕೊಂದು ಅರ್ಥ ಸಿಗಬೇಕಾದರೆ ಇಷ್ಟ ಬಂದಂತೆ ಬದುಕಬೇಕು, ಕಷ್ಟ ಬಂದರೂ ಎದುರಿಸಬೇಕು. ಪಡೆದುಕೊಳ್ಳುವುದಕ್ಕಿಂತ ಉಳಿಸಿಕೊಳ್ಳುವುದು ಮುಖ್ಯ, ಹುಡುಕುವುದಕ್ಕಿಂತ ಸಿಕ್ಕಿರುವುದನ್ನು ಕಳೆದು ಹೋಗದಂತೆ ಕಾಪಾಡಿಕೊಳ್ಳುವುದು ಮುಖ್ಯ.